देवदत्त बंदा सद्गुरु देवदत्त बंदा देवदत्त बंदा सद्गुरु देवदत्त बंदा जोड़िगे आधरिसी भस्म लेपमाडी षट्कर शूल पाणि बंदा त्रिशूल पाणि बंदा देवदत्त बंदा सद्गुरु देवदत्त बंदा दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಕಾರ್ತೀಕ ಮಾಸದ ಬಿದಿಗೆ ಎರಡನೆಯ ದಿನ ಕಾರ್ತೀಕ ದೀಪೋತ್ಸವ ಅಂತ ಹೇಳಿ ಕಾರ್ತೀಕ ಮಾಸದ ಪ್ರತಿನಿತ್ಯವೂ ಕೂಡ ಮನೆಯ ಬಾಗಿಲಲ್ಲಿ ದೀಪವನ್ನು ಹಚ್ಚು. ಯಾಕೆ ಅಂತಂದರೆ ಕಾರ್ತೀಕ ಮಾಸ ಅನ್ನೋದು ಸದಾಶಿವನಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ಮಾಸ. ಆ ಪರಮೇಶ್ವರ ಸಾಂಬ ಪರಮೇಶ್ವರರು ಮನೆ ಮನೆಗೆ ಪ್ರವೇಶ ಮಾಡಿ ಆ ಮನೆಯ ಒಂದು ಪ್ರಾಂಗಣವನ್ನು ಬಹಳ ವಿಶೇಷವಾದ ಅನುಗ್ರಹವನ್ನು ಮಾಡೋದಕ್ಕಾಗಿ ಬರುವಂತಹ ಶುಭ ಸಮಯ ಕಾರ್ತೀಕ ಮಾಸ ಅಂತ ಹೇಳ್ತಾರೆ. ಅದರಿಂದ ಈ ಸಂದರ್ಭದಲ್ಲಿ ಮನೆ ಬಾಗಿಲಲ್ಲಿ ದೀಪವನ್ನು ಹಚ್ಚು. ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ಥಾನ ದ್ವಾದಶಿ ಬರುತ್ತೆ. ಆ ಪರಮಾತ್ಮ ಶ್ರೀಕೃಷ್ಣ ತುಳಸಿಯ ವನದಲ್ಲಿ ತಾನು ಸದಾಕಾಲ 4 ತಿಂಗಳುಗಳಿಂದ ವಾಸ ಮಾಡಿರ್ತಾನೆ, ಶಯನ ಮಾಡಿರ್ತಾನೆ ಅಂತ ಹೇಳಿ ಅವಳ ಆ ತುಳಸಿ ಬೃಂದಾವನದ ಮನೆಯಲ್ಲಿ ಶಯನವನ್ನು ಮಾಡಿರ್ತಾನೆ. ಅವನು ಇನ್ನೇನು ಎದ್ದೇಳ್ತಾನೆ, ಅವನು ಹೇಳುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿರಬೇಕು. ಅಂತಹ ದೇವಾನು ದೇವತೆಗಳೆಲ್ಲರಿಗೂ ಕೂಡ ಆ ದೀಪವನ್ನು ಬೆಳಗಿಸಿದಂತಹ ಶುಭ ಮಾಸ ಕಾರ್ತೀಕ ಮಾಸ. ಎಲ್ಲರೂ ಕೂಡ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಅದರ ಜೊತೆಯಲ್ಲಿ ಇವತ್ತು ದೃಷ್ಟಿದೋಷದ ವಿಚಾರವಾಗಿ ನಾನು ಸಾಕಷ್ಟು ಹೇಳಿದ್ದೆ. ಹಾಗೆ ನೀವು ಮನೆಯಲ್ಲಿ ಬಂದ ತಕ್ಷಣ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಅಯ್ಯೋ ಹೋಗಿ ಹೋಗಿ ಪ್ರಯತ್ನ ಮಾಡಿ ಬಂದು ಬಂದು ಸಾಕಾಗೋಯ್ತಪ್ಪ ಅಂತ ಬಂದು ಕೂತ್ಕೊಳ್ತೀರ. ರಾತ್ರಿ ಮಲ್ಕೊಳ್ಬೇಕಾದ್ರೆ ಅವನೇನು ಬೈತಾನೋ ಇವನೇನಂತಾನೋ ಎಲ್ಲ ಅನ್ನಿಸ್ಕೊಂಬಂದಿರ್ತೀರ. ಅದೆಲ್ಲ ತಲೆ ಒಳಗಡೆ ಚಕ್ರ ಥರ ತಿರುಗಿತಾ ಇರುತ್ತೆ, ನಿದ್ದೆ ಬರೋಲ್ಲ, ಆಯಾಸ ಆಗ್ತಾ ಇರುತ್ತೆ, ಬರೀ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಇದನ್ನು ತೆಗೆದುಹಾಕ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಒಂದೇ ಒಂದು ಲವಂಗ ಅಥವಾ ಒಂದೇ ಲವಂಗ ತಗೊಂಡು ರಾತ್ರಿ ಎಲ್ಲ ಕೆಲಸ ಮುಗೀತು, ಕೈಕಾಲೆಲ್ಲ ತೊಳ್ಕೊಂಡಾಯಿತು, ಇನ್ನೇನು ನೀವು ಮಲ್ಕೊಳ್ತೀರಾ ಅನ್ನೋವಾಗ ಒಂದು ಲವಂಗ ತಗೊಳ್ಳಿ, ಕೈಯಲ್ಲಿ ಹಿಡ್ಕೊಳ್ಳಿ. ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಏನು ಮಂತ್ರ ಬರುತ್ತೋ, ದುಮ್ ದುರ್ಗಾ ಏ ನಮಃ ಬರುತ್ತೋ, ಗುರುದೇವ ದತ್ತ ಬರುತ್ತೋ, ಏನು ಬರುತ್ತೋ ಒಂದು 11 ಸಲ ಹೇಳಿಕೊಂಡು ಮೊದಲು ಬಲಗಡೆ ಈ ರೀತಿ 7, ಆಮೇಲೆ ಎಡಗಡೆ 7 ಸುತ್ತು, ತಲೆಯಿಂದ ಪಾದದವರೆಗೂ ಕೂಡ 7 ಸುತ್ತು ದೃಷ್ಟಿ ರೀತಿಯಲ್ಲಿ ತೆಗೆದು ಆ ಲವಂಗವನ್ನು ಗ್ಯಾಸ್ ಮೇಲಿಟ್ಟು ಸುಟ್ಟುಬಿಡಿ. ನಿಮ್ಮ ತಲೆ ಒಳಗಡೆ ಇರುವಂತಹ ಕಲ್ಮಶಗಳು ಏನೇನೋ ಆ ದಿನದ ಒಂದು ಬಾಧೆಗಳಾಗಿದೆಯೋ ಆ ಬಾಧೆಗಳೆಲ್ಲವೂ ಕೂಡ ಲವಂಗದ ರೂಪದಲ್ಲಿ ಆಚೆ ಹೋಗಿ ಸುಟ್ಟು ಭಸ್ಮ ಆಗುತ್ತೆ. ರಾತ್ರಿ ಮಲ್ಕೊಂಡಾಗ ಪ್ರಶಾಂತವಾದಂತಹ ಒಂದು ಮನಸ್ಥಿತಿ ನಿಮ್ಮದಾಗತ್ತೆ. ಭಗವಂತನ ಒಂದು ಅನುಗ್ರಹ ಚೈತನ್ಯಪೂರ್ವಕವಾಗಿ ನಿಮಗೆ ಪ್ರವೇಶ ಮಾಡಿ ರಾತ್ರಿಯ ಒಂದು ಆ ಒಂದು ಸಮಯದಲ್ಲಿ ನಿಮಗೆ ಬೇಕಾಗಿರುವಂತಹ ದಣಿವಿಗೆ ಬೇಕಾಗಿರುವಂತಹ ರೆಸ್ಟ್ ಸಿಗೋದ್ರ ಜೊತೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವಿಟಿ ಮನಸ್ಸೇ, ಇವತ್ತು ನಾನು ಗೆಲ್ತೀನಿ, ನಾನು ಮಾಡೋ ಕೆಲಸದಲ್ಲಿ ನನಗೆ ಸಕ್ಸಸ್ ಬರುತ್ತೆ ಅಂತ ನಿಮ್ಮ ಮನಸ್ಸು ಉತ್ತೇಜನಕಾರಿಯಾಗೋ ರೀತಿಯಲ್ಲಿ ಪರಿವರ್ತನೆ ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ ಒಂದೇ ಒಂದು ಲವಂಗದಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಒಂದೇ ದಿನ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲಿವರೆಗೂ ತಲೆ ಸರಿ ಹೋಗಲ್ವೋ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲಿವರೆಗೂ ಅಡ್ಡಿ ಆತಂಕವಿಲ್ಲದೆ ನಡೆಯೋಕ್ಕೆ ಪ್ರಾರಂಭ ಆಗುತ್ತೋ ಅಲ್ಲಿವರೆಗೂ ಕೂಡ ಇದನ್ನು ಮಾಡ್ತಾ ಹೋಗಿ ಇದರಲ್ಲಾಗುವಂತಹ ಪರಿಣಾಮವನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ.
ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.